ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನೀಗ ಮುಂಜಾನೆಗ ಲಾಕ್ ಶುರು ಮಾಡಕತ್ತೇನಿ. ಇವತ್ತಿನ ದಿನದ ಪೂಜೆಯಿಂದ ನನ್ನ ಶುರು ಮಾಡೇನಿ ನೋಡಿರಿ. ಪೂಜೆ ಆತ ಈಗ ನಂದು. ನಮ್ಮ ಮನೆಯಾಗ ಜಗಲ್ ಸಪ್ರೇಟ್ ಇಲ್ಲ, ಹಂಗಾಗಿ ಸಣ್ಣ ಮಾಡಲ್ಲೇನ ಇಲ್ಲಿ ಕಾಣಿಸ್ತೈತೆ ನೋಡ್ರಿ. ಸಣ್ಣ ಮಾಡಲ್ಲೇನ ನಾನು ಪೂಜೆ ಮಾಡ್ತೇನೆ. ಬಸ್ ಸಿಂಪಲ್ಲಾಗಿ ನನ್ನ ಪೂಜೆ ಇರ್ತೈತಿ. ಯಾಕಂದ್ರೆ ಜಗಲಿ ಸಪ್ರೇಟ್ ಇತ್ತಂದ್ರೆ ರಂಗೋಲಿ ಹಾಕಿ ಇದೇ ರೀತಿ ಮಾಡ್ಬೋದು, ಮತ್ತು ಕೆಳಗೆ ಜಾಗನೂ ಅಷ್ಟೊಂದಿಲ್ಲ. ಈಗ ನಮ್ಮ ಕಿರಣಗೆ ನೀರು ತೊಡ್ಕೊ ಅಂತ ಹೇಳಿದ್ನಿ, ನನ್ನ ಜಳಕ ಆಗಿತ್ತು, ತಲೆ ಸ್ನಾನ ಮಾಡಿದ್ನೇನ, ಹಂಗಾಗಿ ಕೂದಲು ಹಂಗೆ ಕಟ್ಕೊಂಡ್ರೆ ಹುಳ ಬರ್ತಾವಪ್ಪ. ನಾ ಎಡಿಟಿಂಗ್ ಮಾಡಕತ್ತೀನಿ, ನನ್ನ ಕಣ್ಣಾಗ ಬಾಯಾಗ ಕೂಡ ಬೀಳ್ತ ಹುಳ. ವೆಂಕಟೇಶ್ ಇಲ್ಲಿ ನಂಗೆ ಬಡಿತಂದ್ರೆ ನನ್ನ ಕಣ್ಣಾಗ ಹೋಗ್ಕೊ ಮತ್ತು ಹಂಗೆ ಫ್ರೀ ಹೇರ್ ಬಿಟ್ಕೊಂಡನ್ನ. ಇದು ಏನಂದ್ರೆ ಕೆಲವೊಂದಿಷ್ಟು ಕೆಲಸನ ಮಾಡಕತ್ತಿದ್ನಿ. ಬರೀ ಇವತ್ತಿನ ರುಟೀನ್, ಇವತ್ತಿನ ಲಾಗ ಯಾವ ಥರ ಇರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಇವತ್ತು ಸದ್ಕದ ನುಚ್ಚ, ಸದ್ಕದ ನುಚ್ಚ ಅಂದ್ರೆ ಯಾರಿಗೆಲ್ಲ ಗೊತ್ತು ಯಾರಿಗೆಲ್ಲ ಗೊತ್ತಿಲ್ಲ ಅಂತೇಳಿ ಕಮೆಂಟ್ ಮಾಡಿರಿ. ಸದ್ಕದ ಉಪ್ಪಿಟ್ಟು ಮತ್ತು ಸದ್ಕದ ಹುಗ್ಗಿ ಚಪಾತಿ, ಹುಗ್ಗಿ ಅಂತೂ ಇಷ್ಟು ಮಸ್ತಕ್ಕೈತ್ರಿ. ಆಹಾ, ಒಂದ್ಸಲ ನೀವೇನಾರು ತಿಂದ್ರಂದ್ರೆ ಹಗಲೇ ಮುಗಲೇ ಅದನ್ನ ತಿಂತೀರಿ ನೋಡಿರಿ, ಅಷ್ಟೊಂದು ರುಚಿ ಆಕೈತಿ. ನಾನು ಭಾಳ ಸಲ ರೆಸಿಪಿನ ಶೇರ್ ಮಾಡೀನಿ, ನೀವು ಓಲ್ಡ್ ವಿಡಿಯೋಸ್ ಚೆಕ್ ಮಾಡಿದ್ರೆ ಅದರಲ್ಲಿ ಸಿಗ್ತೈತಿ. ಈಗ ಅದನ್ನು ಸದ್ಕದ ರವೆ ನಾವು ಒಮ್ಮೆ ಲೋಕಾಪುರದ ಶಾಪಿಂಗ್ ಇದು ಸಂತಿ ಮಾಡ್ಕೊಂಬಂದಿಲ್ಲ, ಅದು ಯಾವುದು ಮಾಲ್ ಥರ ಇರತ್ತೆ ನೋಡಿರಿ, ಸೂಪರ್ ಮಾರ್ಕೆಟ್ ಅಂತ ಅನ್ಸುತ್ತೆ. ಅಲ್ಲೇನು ಮಾಡ್ಕೊಂಬಂದಿದ್ಯಲ್ಲ, 1 kg ರವೆ ತೊಗೊಂಬಂದಿದ್ವಿ. ನಾವು ಉಪ್ಪಿಗೆ ಜಾಸ್ತಿ ತಿನ್ನಂಗಿಲ್ಲ, ಯಾವಾಗಲೂ ಅದ್ರ ಇಷ್ಟ ಮಾಡ್ತೇನೆ ನಾನು. ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತೈತಿ, ನಮ್ಗೆ ಇಷ್ಟ ಆಗಂಗಿಲ್ಲ ಉಪ್ಪಿಟ್ಟು. ಹಂಗಾಗಿ ನಾನು ಜಾಸ್ತಿ ಮಾಡೋಕ್ಕೆ ಹೋಗಂಗಿಲ್ಲ, ಇವತ್ತು ಮಾಡಾಕತ್ತೇನೆ ನೋಡಿ. ಈ ಮಾಮೂಲಿ ಉಪ್ಪಿಟ್ಟು ಹೆಂಗೆ ಮಾಡ್ತೇವಲ್ಲ ಸೇಮ್ ಅದೇ ವಿಧಾನದಲ್ಲೇ, ನಿಮಗೆ ಬೇಕಿದ್ರೆ ತರಕಾರಿ ಉಪ್ಪಿಟ್ಟು ಅಂತ ಮಾಡ್ಕೋತಾರಲ್ಲ ಆ ಥರ ತರಕಾರಿ ಎಲ್ಲನೂ ಹಾಕಿ ಮಾಡ್ಕೋಬೋದು. ಫಸ್ಟ್ ನಾವು ಎಣ್ಣೆ ಹಾಕಿ ನುಚ್ಚನ್ನು ಹುರಿದಿಟ್ಕೊಂಡಿರ್ತೇವೆ. ಈಗ ನಾವು ಏನು ಹೆಂಗಂತಂದರೆ, ನಾವು ಉಪ್ಪಿಟ್ಟು ಮಾಡಬೇಕಾದ್ರೆ ಟೊಮೆಟೊ ಹಣ್ಣು ಬಳಸೋಕ್ಕಿಂತ ಹುಣ್ಚೇನಿನ ರಸ ಮತ್ತು ಒಂಚೂರು ಬೆಲ್ಲ ಹಾಕಿ ಉಪ್ಪಿಟ್ಟು ಮಾಡಬೇಕು. ಮಸ್ತ್ ಅಂದ್ರೆ ಮಸ್ತ್ ಆಕೈತಿ. ನಾನೀಗ ಇದು ಮಿಲೇಟ್ ಪೌಡರ್, ಮಾಲ್ಟ ಮಿಲೇಟ್ ಏನಂತಾರೆ ನೋಡಿರಿ, ಸಾರಿ ನನಗೆ ಕನ್ಫ್ಯೂಷನ್ ಆಗತ್ತೆ. ನಾನೊಂದ್ಸಲ ಹೇಳಿದ್ನಲ್ಲ ಬೆಂಗಳೂರವರ ಇದನ್ನು ಮನೆಯಾಗ ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡಿ ಮಾಡ್ತಾರೆ ಅಂಥೇಳಿ. ನೀವು ಬೇಕಿದ್ರೆ ಓಲ್ಡ್ ರೀಸೆಂಟ್ ವಿಡಿಯೋನೇ ಚೆಕ್ ಮಾಡಿರಿ, ಅದರಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟೇನಿ. ನಮ್ಮ ನಂಬರ್ ಸಿಕ್ತಂದ್ರೆ ಇಲ್ಲಿ ಬೇಕಾರೆ ಕಮೆಂಟಲ್ಲಿ ಪಿನ್ ಮಾಡಿರ್ತೇನೆ ನಾನು. ಮಸ್ತ್ ಅಂದ್ರೆ ಮಸ್ತ್ ಐತಿ. ಮುಂಜಾನೆ ಒಂದು ಗ್ಲಾಸ್ ಕೊಡಿದ್ವಿ ಅಂದ್ರೆ ಅವ ಇದು ಏನಂತಾರೆ, ಇದು ಡಯೆಟ್ ಮಾಡೋರಿಗೆ ಬೆಸ್ಟ್ ನೋಡಿರಿ. ಅದು ಒಂದು ಗ್ಲಾಸ್ ಕೊಡಿದ್ವಿ ಅಂದ್ರೆ ಮಧ್ಯಾಹ್ನವರೆಗೂ ಅಥವಾ ಸಂಜೆವರೆಗೂ ಊಟನ ಬ್ಯಾಡ ಅಂತ ಅನಿಸ್ತೈತಿ. ಅಷ್ಟೊಂದು ಹೆಲ್ತಿ ಡ್ರಿಂಕ್ ಅದ, ಮತ್ತು ಹಂಗೆ ಅಂತೇಳಿ ಅದು ಇದು ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ನಾನು ಮಾಮೂಲು ಉಪ್ಪಿಟ್ಟು ಹೆಂಗೆ ಮಾಡ್ತೇವಲ್ಲ ಅದೇ ಥರ ನಾನು ಮಾಡಿ ತಿರುವಿಟ್ಟು ನೋಡ್ರಿ. ನಾನು ತಿರುತ್ತೇನಲ್ಲ, ತಿರದ ನಂತರ ಅದನ್ನು ಏನು ಮಾಡ್ತೇನಂದ್ರೆ ಬಾಯಿ ಮುಚ್ಚಿ ಗ್ಯಾಸ್ ಆರಿಸಿಬಿಡ್ತೇನೆ ನಾನು, ಕುದಿಸ್ಬಾರ್ದು ನಾವು ಅದನ್ನು. ಬೋಗಾನಾಗ ಅಕ್ಕಿ ತೋ ಅಕ್ಕಿ ಹಾಕಿ ಅಕ್ಕಿ ತೊಳೆದು ಇಟ್ಬಿಡಪ್ಪ ಯಾಡ, ಅದು ಅದ್ರೊಳಗೆ ಆಟ ಐತಲ್ಲ ನಮ್ ಕಿರಣ್ ನೋಡಿ. ಯವ್ವ ಅಪ್ಪ ಅಂದೆಲ್ಲ ನಾವು ವಿಡಿಯೋ ಮಾಡಕತ್ತೇನೆ. ಪ್ಯಾಂಟ್ ಹೇಗೆ ಹಾಕೋತಿ ಬಳಸಕತ್ತೆ ಪ್ಯಾಂಟ್ ಕಳೆ ಅವ್ನು ನಿಮ್ಮ ಮಾವ ಇನ್ನು ಊರಾಗ ಹೋದಂದ್ರೆ ಬಂದಾಗ ಕರೆ ಮಳಿ ಹತ್ತಿ ಬರ್ತತಂತ. ಹ್ಞೂ ಈಗ ಬಿಟ್ಟು ಬರ್ತಾನ ನಿನ್ನ ನಿಮ್ಮ ಮಾವ ಅವ್ನು ಬಿಟ್ಟು ಬರ್ಲಕ್ಕೆ ಬಿಡಲಕ್ಕ ಎಲ್ಲ ಪರ ಕರ್ಕೊಂಡು ಹೋಗು ಅಂತ ಪ್ಯಾಂಟ್ ಕಳೆ ಇದನ್ನ ಬಸ್ ಹತ್ತದ ಗೊತ್ತಾಕೈತಲ್ಲ ಪ್ಯಾಂಟ್ ಕಳೆ ಇದನ್ನ ಇಕ್ಕಡೆ ನಾಲ್ಕು ಸಾತಿ ಮಾಡಿ ಆಮ್ಯಾಗ ಹಾಕೊಳ್ಳಂತ ಈಗ ಹಾಕೋತಿ. ಬನ್ನಿ ನೋಡ ನೀರ ಇದನ್ ಮಾಡಿ ಅರಿವಿಲ್ಲದ ನೀನು ಇಲ್ಲದ ಬನ್ನಿ ಯಾರು ನಿಮ್ಮ ಅವನ ಉಪ್ಪಿಟ್ಟು
ಫ್ರೆಂಡ್ಸ್, ಇನ್ ಮುಂದೆ ವಿಡಿಯೋ ಲಿಂಕ್ನ ಕಡಿಮೆ ಮಾಡ್ತೀನಿ. ಪ್ಲೀಸ್ ಆದಷ್ಟು ಎಲ್ಲರೂ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ರಿ. ನೀವು ಹಾಕ್ಲಪ್ಪ ಮಜ್ಜಿಗೆ ಮೊಸರು ಅಕ್ಕ ಏನಂತ ಹಾಕೊಂತೀವಿ. ಬಾಳ್ತಿನ ಬಾರ್ದ
ಯಾ ನಮ್ಮನೆ ಹೋಗ್ತಾರೆ ನೋಡ್ರಿ ಅವರು. ಹಾಯ್ ಪಪ್ಪಿ, ಅದೇ ಮಕ್ಕೊಂದಿಯಲ್ಲೋ? ಹಾಂ ಅದೇ ಯಾಕೆ ಮುಕ್ಕೊಂಡೇನಿ? ಬರೋರು ಹೆಂಗೆ ಬರ್ಬೇಕ? ಇಲ್ಲಿ ಒಂದು ಅಯ್ಯೋ ಇದನ್ನ ಇಲ್ಲಿ ಹುಡುಗರು ಇದನ್ನ ಯಾರೋ ಬೇಕಂತನೋ ಮುರಿದಾರ. ಶ್ರೀಗಂಧ ನೋಡ್ರಿ ಇದು, ಇದನ್ನು ಬೆಳೆಸೂ ಮಸ್ತ್ ಪಕ್ಕಿ. ಇಲ್ಲೊಂದು ಬೇವಿನ ಗಿಡ ಹೊಟ್ಟೈತಿ, ಅದು ಕುರ್ಚಿ ಮುರಿದೈತೆ, ಹಂಗಾಗಿ ಅಲ್ಲಿ ಇಟ್ಟಾರದನ್ನು. ಹೂ ನೋಡ್ರಿ, ಮಲ್ಲಿಗೆ ಹೂ. ಇವತ್ತು ವಾತಾವರಣ ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ. ಗಣಿ ಮಂಡ ಸುಳೆ ಮಗಂದ ಐತಿದೆ ನಮ್ಮ ಕಡೆ, ಹಿಂಗೆ ಅಂತಾರ್ರಿ. ಮತ್ತೆ ತಪ್ಪು ತಿಳ್ಕೊಳಕ್ಕೆ ಬಿಡ್ರಿ, ಭಾಳ ಅಂದ್ರೆ ಭಾಳ ಮಂಡು ಸುಳೆ ಮಗಂದ ಐತಿದ್ದು. ನೆಲ್ಲಿಕಾಯಿ ಎಲ್ಲ ಉದಿರಿ 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 ಹೊಂಟು ನೋಡ್ರಿ. ನೋಡ್ರಿ ಉಪ್ಪಿನಕಾಯಿ ಹಾಕಕ್ಕೆ ಮಸ್ತ್ ಅದಾವ. ನಾನು ನೋಡ್ಬೇಕು, ಹಾಕ್ತೀನಿಲ್ಲ ಗೊತ್ತಿಲ್ಲ. ತಿನ್ನೋರೇ ಯಾರೂ ಇಲ್ಲಲ್ಲ, ನಾನು ಒಂದಾಗ ಹೋಗಿ ತಿನ್ನೋದು ತಿಂದ್ರೆ. ನಮ್ಮ ಅತ್ತೆಯವ್ರು ಮನೆ ಹರ್ಕೊಂಡು ಹೋಗ್ಯಾರ ಉಪ್ಪಿನಕಾಯಿ ಹಾಕ್ತೇನಂತೇಳೆ. ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲೆಲ್ಲ ಇದ್ದವಲ್ಲ ಇಷ್ಟು ಉದುರಿ ಹೋಗ್ಯಾವ ನೋಡ್ರಿ, ಇಷ್ಟು ದೈವೇಶ. ಕೆಳಗೆ ನಾನು ನೆಲ್ಲಿಕಾಯಿನ ನೋಡ್ರಿ, ಯಾ ನಮ್ಮನೆ ಬಿದ್ದಾವ ಮಸ್ತ್ ಬಿದ್ದಾವ. ಯಾಕೆ ಗೌರಿ ನೋಡಾಕತ್ತಿಯಲ್ಲ? ಹಾಂ ಗೌರಿ ನೋಡಿ ಹೆಂಗೆ ನೋಡತೈತದ, ಯಾಕೆ ಏನಾಗೈತೆ ಬಾ ನಿನಗೆ ತ್ರಾಸು? ಹಾಂ ಮೇವು ಮಾಡ್ಕೊಂಡ್ಬಂದು ಹಾಕ್ಯಾನಿಲ್ಲ ಈಗ ಈಗ ಓದಿರ್ತೈತೆ ನೋಡ್ರಿ. ನಮ್ಮ ಮನೆಯವ್ರು ಎಂಥ ಚಂದ ಮೇವು ಮಾಡ್ಕೊಂಬಂದಿರ್ತಾರೆ. ಹೊಗೆನತ್ತಿ ಒಗೆದು ಹಾಕ್ಬೇಕು. ಇವು ಗೊಂಜಾ ತನಿ ಅದಾವ, ಅವನಷ್ಟು ಸುಲಿಬೇಕು. ಕಾಳು ಉದುರಿಸ್ಕೋಬೇಕು ಅವನು, ಅವು ಇವು ಬರ್ತಾವೆ ಕಾಳು ಉದುರಿಸುವ. ಚಡಿ ಇರ್ತಾವ ಕೆಬ್ಬನ ಚಡಿ. ಈ ಮಾವಿನ ಗಿಡ ಮುಂದಿನ ವರ್ಷ ದೊಡ್ಡದಾದ್ರೆ ನಮ್ಮ ಮನೆನ ಮುಚ್ಚತೈತಿ, ಅದು ದೊಡ್ಡದಾದ್ರೆ ಮುಚ್ಚತೈತಿ. ಇದು ಎಷ್ಟು ದೊಡ್ಡದಾಗೈತೆ ನೋಡ್ರಿ, ಕಾಯಿನಾ ಆಗೋಲ್ತದ. ಈ ವರ್ಷ ಹೂ ಬಿಟ್ಟಿತ್ತಂದ್ರೆ ಮುಂದಕ್ಕೆ ಕಾಯಕ್ಕೆದಂತ ಪಕ್ಕ ಆಕಿತ್ತು. ಮನೆ ಹಿಂದಿಂದ ಒಂದು ದೊಡ್ಡದಾಗೈತಿ, ಅದರ ಕಾಯಗಳು ವಿಶಾಂತಿಗೂ ಎಲ್ಲ ಮುಗಿದು ಸೇವಂತಿಗೆ. ಅಲ್ಲೊಂದಿಷ್ಟು ಒಗೆದಿದ್ನ ಹುಟ್ಟ್ಯಾವು ನೋಡ್ಬೇಕು, ಹುಟ್ಟಿದಂದ್ರೆ ಮತ್ತೆ ಹಚ್ಬೇಕು. ಅವನ ಹೆಂಗೆ ಕರ್ಕೊಂಡು ಎಳಿತ ನೋಡು ಅವ್ನು, ಟರ 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 ಹಂಗೆ ಹೇಳಿದ್ರೆ ಚಪ್ಪಲ್ ಬರ್ತಾವ ಭಾಳ ದಿನ. ಫ್ರೆಂಡ್ಸ್ ನಾನು ಇಲ್ಲಿ ಸೀರೆ ಕಲೆಕ್ಷನ್ ತೋರಿಸಕತ್ತೆನಲ್ಲ, ಭಾಳ ಡಿಸೈನ್ ಅದಾವ. ಮತ್ತು ಏನಂದ್ರೆ ಕ್ವಾಲಿಟಿ ಮ್ಯಾಗ ರೇಟ್ ಇರ್ತೈತಿ. ನಿಮ್ಗೆ ಯಾರಿಗಾದ್ರು ಬೇಕಂದ್ರೆ ನನ್ನ ನಂಬರಕ್ಕೆ ವಾಟ್ಸಪ್ ಮಾಡಿರಿ. ನಿಮ್ಗೆ ಅಲ್ಲಿ ಯಾವ ರೇಂಜಲ್ಲಿ ಬೇಕು ನೋಡಿರಿ, ಆ ರೇಂಜಲ್ಲಿ ಇರೋ ಸೀರೆನ ಕಳಿಸ್ತೀನಿ. ನಾನೇನು ನ್ಯೂ ಕಲೆಕ್ಷನ್ ಹಾಕ್ತೇನಲ್ಲ, ಹಾಕಿದ ಕೂಡಲೇ ಜಲ್ದಿ ಹೇಳಬೇಕು, ಇಲ್ಲಾಂದ್ರೆ ಯಾಕಂದ್ರೆ ಸ್ಟಾಕ್ ಕಡಿಮೆ ಇರ್ತೈತಿ, ಹಾಗಾಗಿ ಸಿಗೋದು ಡೌಟ್ ಇರ್ತೈತಿ. ಹಿಂಗಾಯಿತು ಒಂದು ಮೂರು ನಾಲ್ಕು ಜನಕ್ಕೆ, ಪಾಪ ಅವ್ರು ಯಾವನ್ನ ಲೈಕ್ ಮಾಡ್ತಾರೆ ಸ್ವಲ್ಪ ದಿನ ಬಿಟ್ಟು ಅವರು ಕಳಿಸ್ತಿರ್ತಾರಲ್ಲ, ಅವಾಗ ಅವು ಸ್ಟಾಕ್ ಇರೋಂಗೆ ಇಲ್ಲಿ ಖಾಲಿ ಆಗಿಬಿಟ್ಟಿರ್ತಾವ. ಭಾಳ ಅಯ್ಯೋ ರುಕ್ಮಿಣಿ ನಾನು ಯಾವಾಗಲೂ ಸೆಲೆಕ್ಟ್ ಮಾಡಿದ್ದು ಸಿಗವಲ್ತು ನನಗಂತೇಳಿ ಒಂದು ಮೂರು ನಾಲ್ಕು ಸಲ ಆಯ್ತು ಅವ್ರಿಗೆ ಹಂಗೆ ಹಾಕತ್ತೆ, ಹಾಗಾಗಿ ಹೇಳಾಕತ್ತೀನಿ. ಒಬ್ರದ್ದು ಬಸವರಾಜನವ್ರದ್ದು ಬರ್ತ್ಡೇ ಐತೆ ಅಂತ ನಾಳೆ. ವಿಶ್ ಯು ಹ್ಯಾಪಿ ಬರ್ತ್ಡೇ ಇಬ್ರು, ಗಾಡ್ ಬ್ಲೆಸ್ ಯು. ನನ್ನ ಸಬ್ಸ್ಕ್ರೈಬರ್ ಒಬ್ಬರ ಅವ್ರ ವೈಫ್ ಹೇಳಿದ್ರು, ಅಕ್ಕ ನಮ್ಮ ಮನೆಯವ್ರಿಗೆ ವಿಶ್ ಮಾಡು ಮರೆಯಕ್ಕೆ ಹೋಗಬೇಡ ಅಂತೇಳಿ. ಫೋಟೋ ಶೇರ್ ಮಾಡ್ತೇನಂತಂದಿದ್ರು, ಅವರು ಫೋಟೋ ಶೇರ್ ಮಾಡಲಿಲ್ಲ. ನನಗೆ ಹೆಂಗೈತಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಅಲ್ಲ. ಕೆಲವೊಂದು ಸಲ ನಾನು ಏನು ಮಾಡಿರ್ತೇನಂತಂದ್ರೆ ಒಂದು ದಿನದ ಅಡ್ವಾನ್ಸ್ ನಾನು ವಿಡಿಯೋನ ಶೂಟ್ ಮಾಡಿ ಎಡಿಟ್ ಮಾಡಿ ಇಟ್ಕೊಂಡಿರ್ತೇನೆ, ಯಾಕಂದ್ರೆ ಒಂದೊಂದು ದಿನ ನನಗೆ ನೆಟ್ವರ್ಕ್ ಸಿಗಂಗಿಲ್ಲ. ಹಾಗಾಗಿ ಹಿಂಗೇನಾದರೂ ವಿಶೇಷತೆ ತಿಳಿಸೋದಿತ್ತಂದ್ರೆ ನನಗೆ ಲೇಟ್ ಆಕೈತಿ. ಕೆಲವೊಂದು ಸಲ ಕರೆಕ್ಟ್ ಟೈಮಿಗೆ ಹೋಗ್ಕವು, ಇನ್ನು ಕೆಲವೊಂದು ಸಲ ಲೇಟ್ ಆತಿ ಹಾಕಲ್ಲ. ಹಂಗೆ ನನ್ನ ವಿಶೇಷನ ತಿಳ್ಸಕ್ಕೆ ಹೋಗಂಗಿಲ್ಲ. ಸೀರೆ ಕಲೆಕ್ಷನ್ ನೋಡ್ರಿ ಎಷ್ಟದ, ನಂಬರ್ಗೆ ವಾಟ್ಸಪ್ ಮಾಡಿರಿ ನೀವು ಬೇಕಂದ್ರೆ. Thank you.